गुलबर्गा शहर में गणेश चतुर्थी के मौके पर सुपरमार्केट में काफ़ी भीड़ देखने में आया। आवाम ने गणेश चतुर्थी को देखते हुए बाजार से गणेश के पंडाल सजाने के लिए फूलों का माला, फल, मौस के झाड़ के पत्ते, गन्ने और डेकोरेशन के सामान लेने में काफ़ी व्यस्त नजर आए। खवातीन और भाइयों की तादाद ज़्यादा देखने में आया और अपने जोश व खरोश के साथ गणेश की मूर्ति खरीद के लेके जाते हुए नजर आए, क्योंकि गणेश चतुर्थी के मौके पर गणेश की मूर्ति लेके जाके आज अपने घरों में और कई सारे पंडाल में गणेश की मूर्ति को विराजमान करते हैं और कुछ लोग 5 और कुछ लोग 11 दिन के बाद गणेश की मूर्ति को विसर्जन करते हैं। इस गणेश चतुर्थी के फेस्टिवल को मनाने के लिए कई सारे लोग अपने शहर को वापस आके अपने फैमिली मेम्बर्स के साथ गणेश फेस्टिवल मना के फिर अपने जॉब के लिए चले जाते हैं। इस गणेश फेस्टिवल के मौके पर शहर के साउथ के एक्स MLA और एक्स चेयरमैन KKRDB ने आवाम को गणेश फेस्टिवल के मौके पर अपने दिल की गहराइयों से मुबारकबाद पेश किया। ಬನ್ನಿ ಬಾಬು, ಅದು ಬಾಬು ಆನ್ಲೈನ್ ಎಲ್ಲ ಬೆಳೆಸೋದೆಲ್ಲ ಆನ್ಲೈನ್ ಕೂಡ ಅಲ್ಲೇ ಮತ್ತೆ ಮನೆ ನಾವೇ ಕೊಡ್ತೀವಿ, ನಾವೇ ಗಣಪತಿ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಕಲಬುರಗಿಯ ಮಹಾಜನತೆಯಲ್ಲಿ ನಾನು ವಿನಂತಿ ಮಾಡುವುದೇನೆಂದರೆ,
ಗಣೇಶ ಚತುರ್ಥಿ ಹಬ್ಬಕ್ಕೆ ಏನು ಗಣೇಶರ ಶ್ರೀ ಗಣೇಶರ ವಿಗ್ರಹವನ್ನು ಇವತ್ತು ಮಣ್ಣಿನ ವಿಗ್ರಹವನ್ನು ಪ್ರತಿಷ್ಠಾಪನೆಯನ್ನು ಮಾಡೋದ್ರ ಮುಖಾಂತರ ಇವತ್ತು ಪರಿಸರ ಸ್ನೇಹಿಯಾಗಿರುವಂಥ ವಿಗ್ರಹಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡುವಂಥ ಮುಖಾಂತರ ಸಹಕಾರವನ್ನು ಕೋರಬೇಕು ಅಂತ ಹೇಳಿ ನಾನು ಕಲಬುರಗಿಯ ಜನತೆಯಲ್ಲಿ ಮಾ ಜನತೆಯಲ್ಲಿ ವಿನಂತಿಯನ್ನು ಮಾಡ್ತೇನೆ. ಆ ಗಣೇಶ ನಮ್ಮೆಲ್ಲರನ್ನು ಕೂಡ ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಆಶೀರ್ವದಿಸಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಥ್ಯಾಂಕ್ ಯು. ಗಣೇಶ ಚತುರ್ಥಿ ಒಂದು ಚೌತಿ ಹಬ್ಬವನ್ನು ಕಲಬುರಗಿ ನಗರದಲ್ಲಿ ಎಲ್ಲ ಭಕ್ತಾದಿಗಳು ಅತ್ಯಂತ ಸಡಗರ ಸಂತೋಷದಿಂದ ಗಣೇಶನನ್ನು ತಮ್ಮ ಮನೆಗೆ ಒಂದು ಭಕ್ತಿ ಪೂರ್ವಕವಾಗಿ ತೆಗೆದುಕೊಂಡು ಹೋಗುತ್ತಿದ್ದಾರೆ. ಈ ಗಣೇಶ ಚತುರ್ಥಿ ಕಾರ್ಯಕ್ರಮ ಈ ಗುಲ್ಬರ್ಗ ಎಲ್ಲ ಜನರಿಗೆ ಒಂದು ಸುಖ ಶಾಂತಿ ನೆಮ್ಮದಿಯನ್ನು ತಂದು ಗಣೇಶ ಎಲ್ಲರಿಗೂ ಒಂದು ಆಶೀರ್ವಾದ ಮಾಡಿ ಅವರ ವಿಘ್ನಗಳ ಎಲ್ಲವನ್ನು ದೂರ ಮಾಡಲೆಂದು ಆ ವಿಘ್ನೇಶ್ವರನಲ್ಲಿ ನಾವು ಎಲ್ಲ ಭಕ್ತಾದಿಗಳ ಪರವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತೇನೆ. ಈ ನಮ್ಮ ಗಣೇಶ ಚತುರ್ಥಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ, ನಮ್ಮ ಭಾರತೀಯರಿಗೂ. ಈ ಒಂದು ಸಮಾರಂಭ ವರ್ಣನೆ ಮಾಡಕ್ಕೆ ಶಬ್ದಗಳೇ ಇಲ್ಲ. ಗಣೇಶ ಚತುರ್ಥಿ ಇದೆ, ಎಲ್ಲರಿಗೂ ಆ ಗಣೇಶ ಕಷ್ಟಗಳೆಲ್ಲ ಪರಿಹಾರ ಮಾಡಿ ಎಲ್ಲರಿಗೂ ವಿದ್ಯೆ ಬುದ್ಧಿ ಸಿದ್ಧಿ ಮಾಡಲಿ, ಮಕ್ಕಳಿಗೆ ಒಳ್ಳೆ ಭವಿಷ್ಯ ಆಗಲಿ, ಈ ಸಮಾಜ ಒಳ್ಳೆ ಉದ್ಧಾರವಾಗಲಿ ಎಂದು ಆಶಿಸುವೆ.